ಭಾರತ ವಿಶ್ವ ಗುರು ಆಗಬೇಕು ಅನ್ನೋದು ಎಲ್ಲರ ಬಯಕೆ. ಆ ದೃಷ್ಟಿಯಿಂದ ವಿಶ್ವ ಗುರು ಆಗಬೇಕಾದ್ರೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಸಂಕಲ್ಪ ಏನಿದೆ ಅದು ನಮ್ಮ ಪ್ರಣಾಳಿಕೆಯಲ್ಲಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಈ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಅಂದರೆ ರಸ್ತೆ ಬದಿಯ ವ್ಯಾಪಾರಿನೂ ಕೂಡ ತನ್ನ ಅಭಿಪ್ರಾಯವನ್ನು ತಿಳಿಸಬೇಕು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು, ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್, ಒಬ್ಬ ಕ್ರೀಡಾಪಟು, ಅಂದರೆ ಸಮಾಜದ ಎಲ್ಲ ಅಂಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಭಾವನೆಗಳು. ಈಗ ದೇಶದಲ್ಲಿ ಏನನ್ಸಿದೆ ಅಂತ ಹೇಳಿದ್ರೆ ನಮ್ಮ ಭಾವನೆಗಳಿಗೆ ಬೆಲೆನೇ ಇಲ್ಲ. ಯಾರೋ ಎಲ್ಲೋ ಕೂತ್ಕೊಂಡು ಆಫೀಸಲ್ಲಿ ರೂಮಲ್ಲಿ ಕೂತ್ಕೊಂಡು ಏನೋ ಬರೀತಾರೆ, ಅದು ನಮ್ಮ ಭಾವನೆ ಅಲ್ಲ ಅವ್ರ ಭಾವನೆ ಅಂತ ಪ್ರತೀತಿ ಇರುವಂಥದ್ದು. ಹೀಗೆ ನಮ್ಮ ದೇಶ ನಡೆದು ಬಂದಿದೆ, ನೋಡಿದ್ದೀರ. ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂತು, ಆಗೆಲ್ಲ ಬ್ಯಾನ್ ಆಯಿತು, ಎಲ್ಲೋ ಒಂದು ಕಡೆ ಜನಕ್ಕೆ ಕನ್ಸಕ್ಕೆ ಶುರುವಾಯಿತು. ಯಾರೋ ಕೆಲವು ಜನ ಮಾತ್ರ ಈ ಥರದ ಒಂದು ಪ್ರಕ್ರಿಯೆಗಳಲ್ಲಿ ಭಾಗಿಯಾಗ್ತಾರೆ ಅಂತ. ಆದರೆ BJP ಇದನ್ನು ಇನ್ನು ವೈಡರ್ ಆ್ಯಂಗಲಲ್ಲಿ, ಅಂದರೆ ಎಲ್ಲರೂ ಕೂಡ ಪ್ರತಿಯೊಬ್ಬ ರಸ್ತೆಯಲ್ಲಿ ಹೋಗೋ ಒಬ್ಬ ದಾರಿ ಫುಟ್ಪಾತ್ನಲ್ಲಿ ಪ್ರಯಾಣ ನಡೆಯೋನು ಕೂಡ ನನಗನ್ಸ್ಬೇಕು ಈ ಫುಟ್ಪಾತ್ ಆಗಿರಬೇಕು ಅಂತ ಅನಿಸ್ಬೇಕು. ಎಲೆಕ್ಟ್ರಿಸಿಟಿ ಹೇಗಿರಬೇಕು, ನಮ್ಮ ವಾಟರ್ ಸಪ್ಲೈ ಸಿಸ್ಟಮ್ ಆಗಿರಬೇಕು, ಎಜುಕೇಷನ್ ಆಗಿರಬೇಕು, ಭಾರತ ಕ್ರೀಡೆಯಲ್ಲಿ ಯಾವ ರೀತಿ ಮುಂದೆ ಬರಬೇಕು, ನಮ್ಮ ಧಾರ್ಮಿಕ ಭಾವನೆಗಳ ರಕ್ಷಣೆ ಆಗಬೇಕು, ಹಿಂದೂ ಧರ್ಮ ಉಳಿಬೇಕು, ಈ ಥರದ್ದೆಲ್ಲ ಭಾವನೆಗಳನ್ನು ವ್ಯಕ್ತ ಮಾಡುವಂಥದ್ದಕ್ಕೆ ಅವಕಾಶವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮಗೆ ನೀಡಿದ್ದಾರೆ. ಅದಕ್ಕೋಸ್ಕರ ಈ ಅಭಿಯಾನವನ್ನು ನಾವು ಮಾಡ್ತಾ ಇದ್ರಿ. ಈಗಾಗಲೇ ಉದ್ಘಾಟನೆಯೂ ಆಗಿದೆ, ನಂಬರ್ ಕೊಟ್ಟಿದ್ದಾರೆ. ತಾವೇನು ಎಲ್ಲ ಕಡೆ ಅಭಿಪ್ರಾಯಗಳನ್ನು ಕೊಡ್ತಾರೋ ಅದನ್ನು ಡಿಜಿಟಲ್ ಮುಖಾಂತರ ನಾವು ಕೇಂದ್ರಕ್ಕೆ ಇದನ್ನು ಕಳಿಸ್ಕೊಡ್ತೀರಿ. 300,000 ಜನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನಿಸುತ್ತೆ. ಕರ್ನಾಟಕದಲ್ಲಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನೋ ಅಭಿಪ್ರಾಯ ನಮ್ದೆಲ್ಲರದ್ದು. ಪ್ರತಿಯೊಬ್ಬರಿಗೂ ಅನಿಸ್ಬೇಕು, ಒಬ್ಬ ದಲಿತನಿಗೂ ಅನಿಸ್ಬೇಕು, ಒಬ್ಬ ಹಿಂದುಳಿದವ್ರಿಗೂ ಅನಿಸ್ಬೇಕು, ಎಲ್ಲರಿಗೂ ಅನಿಸ್ಬೇಕು. ಈ ಪ್ರಣಾಳಿಕೆಯಲ್ಲಿ ನಂದೇನೋ ಒಂದು ಇದೆ, ನಾನು ಒಂದು ಸಜೆಷನ್ ಕೊಟ್ಟಿದ್ದೀನಿ ಅಂತ ಅನಿಸ್ಬೇಕು. ಮತ್ತೆ ನರೇಂದ್ರ ಮೋದಿಯವರು 10 ವರ್ಷದ ಆಡಳಿತದಲ್ಲಿ ನಾವು ನೋಡಿದ್ದೀರಿ, 370 ಆರ್ಟಿಕಲ್ ಇರ್ಬೋದು, ಅಯೋಧ್ಯೆ ವಿಚಾರ ಇರ್ಬೋದು, ಇದೆ ಈ ಥರದ ಎಲ್ಲ ವಿಚಾರಗಳು ಇವತ್ತು ಚಾಲನೆಯಲ್ಲಿ ತಂದಿರುವಂಥದ್ದು ಅದು ಮೋದಿ ಒಬ್ಬರೇ. ಇವತ್ತು ದೇಶಕ್ಕೆ ಅನಿಸಿದೆ ಮೋದಿ ಗ್ಯಾರಂಟಿ ಮಾತ್ರ ಗ್ಯಾರಂಟಿ, ಉಳಿದ ಗ್ಯಾರಂಟಿಗಳೆಲ್ಲ ಬೋಗಸ್ ಗ್ಯಾರಂಟಿಗಳು, ಚುನಾವಣಾ ಗ್ಯಾರಂಟಿಗಳಷ್ಟೇ. ಚುನಾವಣಾ ಗ್ಯಾರಂಟಿಗಳು ಅವು ಇರುತ್ತೆ, ಅದೇ ಹೊರಟೋಗುತ್ತೆ ಅವೆಲ್ಲನೂ ಕೂಡ. ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಎಷ್ಟು ಟೈಮ್ ಇರುತ್ತೆ ಅನ್ನೋದು ಆ ಗುಳ್ಳೆಗೂ ಗೊತ್ತಿರಲ್ಲ, ಮಾಡಿದವನಿಗೂ ಗೊತ್ತಿರಲ್ಲ, ಗಾಳಿ ಬೀಸಿದಾಗ ಅದು ಹೊರಟೋಗಿರ್ತದೆ. ಆದರೆ ಮೋದಿ ಗ್ಯಾರಂಟಿ ಪರ್ಮನೆಂಟ್ ಗ್ಯಾರಂಟಿ, 370 ಆರ್ಟಿಕಲ್ ಪರ್ಮನೆಂಟ್, ಅಯೋಧ್ಯೆ ರಾಮ ಮಂದಿರ ಪರ್ಮನೆಂಟ್, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅದು ಕೂಡ ಪರ್ಮನೆಂಟ್. ಈ ಥರದ ಆ ಯೋಜನೆಗಳನ್ನು ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಯವರು ಕೊಟ್ಟಿದ್ದಾರೆ.